Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದ್ರೆ ಈ ತರ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು ಜನರಿಗೆ ಹೊಡೆದು ಬಡದು ಬದುಕೋರ್ ಜೊತೆ ಅರಮನೆಯಲ್ಲಿ ಇದ್ರು ಅದು ಸುಡುಗಾಡಕ್ಕೆ ಸಮ. ನೋಡಿ ನೋಡಿ, ಒತ್ತಾರಿದ ಒತ್ತನಗೆ ಎಂತ ಮಾತಾಡ್ತಾಳೆ. ನೀನ್ ಯಾಕವ್ವ ಇಷ್ಟೊಂದು ಫೋರ್ಸ್ ಮಾಡ್ತಿದ್ಯಾ? ನಿನ್ಗೇನು ಪಂಚಾಯತಿ ನಡಿಬೇಕಿತ್ತು ಅಷ್ಟೇ ತಾನೇ? ಅಕ್ಕ ಅದು ಕುಕ್ಕೊಂಡಿದ್ದಾಳೆ. ಜಾತ್ರೆ ನಡೆದು ಅಮ್ಮನವ್ರ ಉತ್ಸವನೇ ಆಗಿಲ್ಲ ಅಂದ್ರೆ ಹೆಂಗಿರ್ತತ್ತೋ ಹಂಗೈತೆ ನಿಮ್ ಕತೆ. ಪಂಚಾಯತಿಗೆ ಬತ್ತಾಳಂತೆ, ತಾಳಿಕಿತ್ ಎಸಿತಾಳಂತೆ. ನಂಗೆ ಬತ್ತಾ ಇರೋ ಕ್ವಾಪಕ್ಕೆ ನಾ ಹೆಂಗಾರ ಮಾಡಿ ಬಂಗಾರ ಅಮ್ಮನವ್ರು ಒಪ್ಪಿಸ್ತಿದ್ದೆ. ಸಾಧ್ಯನೇ ಇಲ್ಲ ಅತ್ತೆ. ಅದೇ ಅಮ್ಮ ಕಾಲಕ್ಕೆ ಕೆಂಡ ಕಟ್ಕೊಂಡು ತೈ ತೈ ಅಂತಿದ್ದಾಳೆ, ನೀನ್ ಒಪ್ಪಿಸ್ತಿದ್ದ? ಅವ್ರ ಜೊತೆಗೆ ರಾಜಿ ಬೇರೆ. ಇವ್ರಿಗೆಲ್ಲ ಸರಿಯಾಗಿ ಉತ್ತರ ಕೊಡ್ಬೇಕು ಅಂದ್ರೆ ಪಂಚಾಯತಿಲಿ ತಾಳಿನ ಅವ್ರ ಮುಖಕ್ಕೆ ಕಿತ್ತು ಎಸಿಬೇಕು, ಆಗ್ಲೇ ಅವ್ರಿಗೆ ಬುದ್ಧಿ ಬರೋದು. ಹೌದಕ್ಕ, ತಾಳಿ ಏನ್ ಕಬ್ಬಿಣದ ಸರ್ಪಳಿನ, ಒಂದ್ಸಲ ಕಟ್ಟಿದ್ರೆ ಬಿಚ್ಚಕ್ ಆಗಲ್ಲ ಅನ್ನಕ್ಕೆ. ಹಳೆ ಕಾಲದವರು ಇದನ್ನೇ ಇಟ್ಕೊಂಡು ಹುಡುಗಿದ್ನೆಲ್ಲ ಹೆದರಿಸ್ತಿದ್ದಾರೆ. ಆದ್ರೆ ನೀನ್ ಈ ಗುಂಡಿಲಿ ಬೀಳ್ಬೇಡ ಅಷ್ಟೇ. ಬಿಡವ ನೀನು ಅವ್ವ, ಏನ್ ಮಾಡ ಕೊಟ್ಟಿದ್ಯಾ? ಸುಮ್ಕಿರವ ಬ್ಯಾಡ. ಅವಳ ಮೇಲೆ ಯಾಕವ ಹಿಂಗ್ ಕೂಗಾಡ್ತಿದ್ಯಾ? ಇದು ನನ್ನ ನಿರ್ಧಾರ. ನಾಳೆ ಪಂಚಾಯತಿಲಿ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡ್ತೀನಿ. ಹೊಸ ಮದುವೆ ಗಂಡಿಗೆ ಫಸ್ಟ್ ನೈಟ್ ಕಂಗ್ರ್ಯಾಚುಲೇಷನ್ಸ್. ಆದ್ರೆ ಎಲ್ಲಿ? ಜೈಲಲ್ಲಿ. ಕಳ್ಳ ಬೆಕ್ಕಿನ ಆಟ ಅಲ್ಲ ಬೇಡ, ನೆನಪಿರ್ಲಿ. ಅಣ್ಣ ಊಟ ಮಾಡೋಣ ಒಂದು ಸ್ವಲ್ಪ. ಬೇಡ ಜಿಮ್ಮು, ನೀನು ತಿನ್ನು. ಅಲ್ಲಣ್ಣ, ಒಂದು ತೊಟ್ಟು ನೀರನ್ನು ಕುಡಿದಿಲ್ಲ, ಅಷ್ಟೊಂದು ಏಟು ಬೇರೆ ತಿಂದಿದೀಯ, ನನ್ನ ಕೈಯಿಂದ ನೋಡೋಕ್ಕಾಗಲ್ಲ. ಒಂದು ಚೂರು ತಿನ್ನಣ್ಣ. ಅವನು ಕಾಣ್ದಂಗೆ ಎದುರ್ಕೊಂಡು ತಿಂದ್ರಲ್ಲ, ಅದು ಮೈಗೆ ತಗಿಲ್ಲ. ಉಪವಾಸಕ್ಕೆಲ್ಲ ಕುಸಿಯೋ ಜೀವ ಅಲ್ಲ ಬಿಡಿದು. ಇಲ್ಲ ಮಿಸ್ ಅವಳು ನಾಟ್ ಸಾಕು. ಅಣ್ಣ ನಾನೊಂದು ಹೇಳ್ತೀನಿ, ತಿಳ್ಕೋಬಾರ್ದು. ಏನು ಅಣ್ಣ? ಇಲ್ಲಿಂದ ಹೊರಟೋಗ್ಬಿಡಣ. ನಾನು ಯಾರಿಗೂ ಗೊತ್ತಾಗದಂಗೆ ಕಳಿಸ್ಕೊಡ್ತೀನಿ, ನೀನು ಹೊರಟೋಗಣ. ಹೋಗಿ, ನಾಳೆ ಬಂದು ಅವನು ನೀನು ಪ್ರಶ್ನೆ ಮಾಡ್ರೆ ಏನು ಹೇಳ್ತೀಯ? ಅಣ್ಣ ನನಗೆ ನೀವೆಷ್ಟೊಂದು ಸಹಾಯ ಮಾಡಿದ್ದೀರಾ, ನನಗೆ ಕೆಲಸ ಹೊರಟೋದ್ರೂ ಪರವಾಗಿಲ್ಲ, ನೀವು ಹೊರಡೋಣ ಇಲ್ಲಿಂದವ. ನೀನು ನಂಬ್ಕೊಂಡು ನಿನ್ನ ಹೆಂಡತಿ ಮಕ್ಕಳವ್ರೆ, ನಾನು ಈಗ ಸಂಸಾರ ಇನ್ಮೇಕೋಸಿ ಜವಾಬ್ದಾರಿಯಿಂದ ಇರಬೇಕು. ಆದರೂ ಹೊತ್ತಿಗೆ ಹಿಂಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವಳ ಬಗ್ಗೆ ಏನು ಹೇಳ್ಬೇಡ, ಅವಳು ಮಾಡಿ ಸರಿಯಾಗೈತೆ. ಯಾವ ಹುಡುಗಿ ಸುಮ್ಕಿರ್ತಾಳೆ ಹೇಳು? ಅಷ್ಟಕ್ಕೂ ನನ್ನ ತಾಳಿ ಕಟ್ಟಿದ ಮೇಲೆ ನನ್ನ ಜೊತೆಗೆ ಬಂದಳು. ನಿಂಗೆ ನಂಗೇನೋ ಸಹಾಯ ಮಾಡ್ಬೇಕನ್ನ ಅನ್ಸೈತಾ? ಹೂವಣ್ಣ ಅದೇನು ಸಹಾಯ ಕೇಳಣ್ಣ. ನೀನು ಫೋನ್ ಕೊಡು, ನನ್ನ ಹುಡುಗಿಗೆ ಫೋನ್ ಮಾಡಬೇಕು. ಅಣ್ಣ ಕೊಡ್ಲ. ಹಲೋ. ಹೃದಯದ ಬಡಿತವೇ ನಿಂತು ಹೋದ ಹಾಗೆ ಜೀವಕ್ಕೆ
ಹಲೋ, ಕಾಲ್ ಮಾಡಿ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಮಾಡಿ ನನ್ನನು ಹಲೋ ನಗುವ ಸಾಕೋಗ್ಲಾ? ಊಟ ತಿಂಡಿ ಏನೇ ಇಲ್ಲ ಅಂದ್ರೂ ಅವಳ ಧ್ವನಿ ಕೇಳಿಸ್ಕೊಂಡ್ರೆ ನನ್ನ ಜೀವ ಬದುಕ್ತದೆ. ವಸು, ನಿನಗೆ ನಾನೇ ಕಾಲ್ ಮಾಡಬೇಕು ಅನ್ಕೊಂಡಿದ್ದೆ. ನೀವು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಚಂದ್ರು, ಆದ್ರೆ ಈ ತರ ಹುಸಿ ಭರವಸೆ ಮಾತ್ರ ಕೊಡಬೇಡಿ. ಪ್ರೀತಿ ಕಳ್ಕೊಂಡ್ರು ಬದುಕೊಡ್ಬೋದು, ಆದ್ರೆ ನಂಬಿಕೆ ಕಳ್ಕೊಂಡ್ರೆ ಬದುಕೋದ್ ಕಷ್ಟ. ನಂಬಿಕೆ ಪ್ರೀತಿ ಇರೋದ್ರಿಂದಾನೇ ಚಂದ್ರು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದೀನಿ. ಆದ್ರೆ ನೀವು ಕಾಲ್ ಪಿಕ್ ಮಾಡ್ತಿರೋ ಇಲ್ವೋ ಅನ್ನೋ ಡೌಟ್ ಅಲ್ಲೇ ಕಾಲ್ ಮಾಡಿದೆ. ಥ್ಯಾಂಕ್ಸ್. ಥ್ಯಾಂಕ್ಸ್. ನಮ್ಮಿಬ್ಬರಲ್ಲಿ ಯಾರು ಈಗನ ಬಿಡ್ತೀವಿ ಅನ್ನೋದ್ರಲ್ಲೇ ಸಾಕು ಸಾಕಾಗಿ ಹೋಗಿದೆ. ಕೊನೆಗೂ ಬಿಟ್ಕೊಡ್ತಿರೋದು ನಾನೇ ಅಲ್ವಾ? ಹಾಗಿದ್ರೆ ನೀನು ನಮ್ಮನೆಗೆ ಬಂದಿರ್ಬೋದಲ್ಲ. ನಮ್ಮಅಮ್ಮ ಇರೋವರೆಗೂ ನೀನು ಬರಲ್ಲ ಅನ್ನೋ ತೀರ್ಮಾನನ ಬದಲಾಯಿಸ್ಕೊಳಲ್ವಾ? ಖುಷಿಯಾಗಿಲ್ಲ ಅಂದ್ರೂ ಸರಿ, ನೆಮ್ಮದಿಯಾಗಿರ್ಬೇಕು ಚಂದ್ರು. ನಿಮ್ಮಣ್ಣ ನಿಮ್ಮಅಮ್ಮನ ಮಾತು ಕೇಳಿದ್ರೆ ತಪ್ಪಿಲ್ಲ, ಆದರೆ ನಾನು ನಮ್ಮಅಮ್ಮನ ಮಾತು ಕೇಳೋ ತಪ್ಪ? ನಮ್ಮಅಣ್ಣ ಅವನ್ನ ಎದುರು ಹಾಕೊಂಡು ಸ್ನೇಹನ್ ಮದುವೆ ಆಗಿರೋದು. ಸೊ ಪ್ಲೀಸ್, ಅದು ನಮ್ಮ ಮದುವೆ ಅಂತ ಕರಿಬೇಡ. ಹಾಗಿದ್ರೆ ನಮ್ದು ನಮ್ಮಿಬ್ಬರಿಗೂ ಆಗಿರೋದನ್ನ ಮದ್ವೆ ಅಂತ ಕರಿಬಹುದಾ? ವಸು, ನಿಮ್ಮ ಮನೆ ಪ್ರಾಬ್ಲಮ್ ಫ್ರಸ್ಟ್ರೇಷನ್ ಎಲ್ಲ ನನ್ಮೇಲೆ ತಿರ್ಸ್ಕೋತಿದ್ಯಾ ನೀನು? ಓ, ನಮ್ಮನೆ ನಿಮ್ಮನೆ ಅಂತ ಆಗೋಯ್ತಾ? ಸಾರಿ, ನನ್ ಕಾಲೇ ಮಾಡಬಾರ್ದಾಗಿತ್ತು. ವಸು, ಫೋನ್ ಮಾಡಿ ನಿಮಿಷ ಆಗಿಲ್ಲ, ಅಷ್ಟು ಬೇಗ ಜಗಳನ? ನೀವು ಮನ್ಸು ಮಾಡಿದ್ರೆ ಅಣ್ಣಯ್ಯನ ಜೈಲಿಂದ ಬಿಡಿಸ್ಬೋದಿತ್ತು, ಇಲ್ಲಾಂದ್ರೆ ಸ್ನೇಹನ್ಗೆ ಹೇಳಿ ಅವಳ ಮನಸ್ಸನ್ನು ಬದಲಾಯಿಸ್ಬೋದಿತ್ತು. ಎರಡು ನೀವು ಮಾಡಲಿಲ್ವಲ್ಲ ಚಂದ್ರು. ಇಷ್ಟೆಲ್ಲ ಆದರೂ ನೀನು ನಿನ್ನ ಅಣ್ಣನ ವಹಿಸ್ಕೊಂಡು ಬರ್ತಿದ್ದೀಯಲ್ಲ ವಸು. ಅಣ್ಣಯ್ಯ ಮಾಡಿದ ತಪ್ಪು ಒಪ್ಕೋತೇನೆ, ಆದರೆ ಅವರಿಬ್ರು ಪ್ರೀತಿಸಿದ ನಿಜ ತಾನೇ? ಎಲ್ಲನೂ ಸುಳ್ಳಾಗಿರ್ಬೇಕಾದ್ರೆ ಪ್ರೀತಿ ಮಾತ್ರ ಹೇಗೆ ನಿಜ ಆಗಿರೋದು ಸಾಧ್ಯ? ವಸು, ಸ್ನೇಹ ಏನು ಅಂತ ನಿನಗೂ ಗೊತ್ತು, ಅವಳು ಯಾರ ಮಾತನ್ನು ಕೇಳಲ್ಲ. ಈ ವಿಚಾರದಲ್ಲಂತೂ ಬಿಲ್ಕುಲ್ ಇಲ್ಲ. ಮೊದಲಿಂದ ನಾನು ಕಂಟಿಗೆ ಯಾಕೆ ಬೇಡ ಅಂತ ಹೇಳ್ತಿದ್ದೆ ಅಂತ ನಿನಗೆ ಈಗ ಗೊತ್ತಾಯ್ತಾ? ಮೊದಲೇ ಒಂದು ಸತ್ಯ ಹೇಳಿದಿದ್ರೆ ಇಂಥ ಪರಿಸ್ಥಿತಿ ಕಂಟಿಗೆ ಬರ್ತಿರಲಿಲ್ಲ. ಅವನು ಮಾಡಿದ್ದಕ್ಕೆ ಸರಿಯಾಗಿದೆ ಬಿಡು. ನಾಳೆ ಅಣ್ಣಯ್ಯನ ಸ್ನೇಹ ಜೈಲಿಂದ ಬಿಡಿಸ್ತಾಳಲ್ವಾ? ಈ ವಿಷಯದಲ್ಲಿ ಅವನು ತಲೆ ಹಾಕಲ್ಲ ವಸು. ಅವಳು ಬಿಡಿಸ್ತಾ ಇದ್ರೇ ಒಳ್ಳೇದನ್ಸುತ್ತೆ, ಕಂಟಿಗೆ ಸ್ವಲ್ಪ ಬುದ್ಧಿ ಆದರೂ ಬರುತ್ತೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.